ಆತ್ಮೀಯ ಶಿಕ್ಷಕ ಬಂಧುಗಳೇ, ನಾನು ಲಕ್ಷ್ಮೀಕಾಂತ್ ಡಿ ಮಮದಾಪುರ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈಗಾಗಲೇ ಆನ್ಲೈನ್ ಮೂಲಕ ಪರೀಕ್ಷೆಗಳನ್ನು ನಡೆಸ್ತಾ ಇರುವಂಥದ್ದು ಹಾಗೂ ಮೌಲ್ಯಮಾಪನವನ್ನು ಮಾಡ್ತಾ ಇರುವಂಥ ವಿಚಾರ ಎಲ್ಲ ಶಿಕ್ಷಕ ಬಳಗಕ್ಕೂ ಕೂಡ ಗೊತ್ತಿರುವಂಥದ್ದೇ. ಹಾಗೆ ಸುಲಭವಾಗಿ ಈ ಒಂದು ಉತ್ತರ ಪತ್ರಿಕೆಗಳನ್ನು ಮಕ್ಕಳಿಂದ ತರಿಸಿಕೊಳ್ಳೋದು ಹೇಗೆ ಆನ್ಲೈನ್ ಮೂಲಕ, ಮತ್ತು ಅದನ್ನು ನಾವು ಹೇಗೆ ವ್ಯಾಲ್ಯೂಯೇಷನ್ ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ. ಸೊ ಇಲ್ಲಿ ನಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದು IMG ಅಂದರೆ ಇಮೇಜ್ ಟು PDF ಅಂತ ಇದೆಯಲ್ಲ, ಈ ಒಂದು ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ ನೋಡಿ, ಚೌಕ್ ಬಾಕ್ಸ್ ಹಾಕ್ತಾ ಇದ್ದೇನೆ. ಈ ಒಂದು ಆ್ಯಪನ್ನು ನಾವು ಪ್ಲೇಸ್ಟೋರ್ನಿಂದ ನಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈ ಆ್ಯಪಿನ ಮೇಲೆ ಈಗ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ, ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದಾಗ ನಮಗೆ ಈ ರೀತಿಯಾಗಿರುವಂತಹ ಒಂದು ಸ್ಕ್ರೀನ್ ಕಾಣುತ್ತೆ. ಇದರಲ್ಲಿ ಕೆಳಗಡೆ ಕನ್ವರ್ಟ್ ಟು PDF ಅಂತ ಇದೆ, ಮೇಲೆ ಫೈಲ್ ಇದೆ, ಇಮೇಜ್ ಇದೆ, ಈ ಕಡೆಗೆ ಮೂರು ಚುಕ್ಕಿಗಳಿದ್ದಾವೆ, ರಿಮೂವ್ ಆಲ್ ಶಾರ್ಟ್ PDF ಫೈಲ್ಸ್ ಮತ್ತು ಪ್ರೈವಸಿ ಪಾಲಿಸಿ ಅಂತೇಳಿ. ಸೊ ಇದನ್ನು ನಾನೇನು ಮಾಡ್ತೀನಿ, ಈಗ ಫೈಲ್ ಮೇಲೆ ಹೋಗ್ತೇನೆ. ಇಲ್ಲಿ ನನ್ನ ಮೊಬೈಲ್ನಲ್ಲಿರುವಂತಹ ಎಲ್ಲ ಫೋಟೋ ಫೈಲ್ಗಳು ಓಪನ್ ಆಗ್ತವೆ. ಸೊ ವಿದ್ಯಾರ್ಥಿಗಳಿಗೆ ನಾವು ಮೊದಲೇ ಹೇಳಿರಬೇಕು, ಅವರು ಬರೆದಿರುವಂತಹ ಉತ್ತರ ಪತ್ರಿಕೆಗಳನ್ನು ಬಹಳ ಸ್ಪಷ್ಟವಾಗಿ ಕ್ಯಾಮ್ರಾವನ್ನು ನೇರವಾಗಿ ಹಿಡಿದು ಫೋಟೋ ತೆಗಿಬೇಕು, ಹಾಗೂ ಪ್ರತಿಯೊಂದು ಪುಟಕ್ಕೂ ಕೂಡ ಅವರು ಆ ನಂಬರನ್ನು ಹಾಕಿರಬೇಕು. ಪ್ರಶ್ನೆಗಳ ಸಂಖ್ಯೆಯ ಮೇಲೆ ನಾವು ಗುರುತಿಸಬಹುದಾದರೂ ಕೂಡ ವಿದ್ಯಾರ್ಥಿಗಳು ಅದನ್ನು PDF ಫೈಲ್ಗೆ ಕನ್ವರ್ಟ್ ಮಾಡುವಾಗ ಸೀರಿಯಲ್ ನಂಬರಲ್ಲಿ ಅದನ್ನು ಜೋಡಿಸಿದರೆ ನಮಗೆ ವ್ಯಾಲ್ಯೂಯೇಷನ್ಗೆ ಬಹಳ ಸುಲಭ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾವು ಒಂದು ಮಾತನ್ನು ಏನು ಹೇಳಬೇಕು ಅಂತಂದರೆ, ಪ್ರತಿ ಪೇಜಿನ ಪೇಜ್ ಸಂಖ್ಯೆಯನ್ನು ಹಾಕಬೇಕು, ಪೇಜ್ ಸಂಖ್ಯೆಯನ್ನು ಕ್ರಮಬದ್ಧವಾಗಿ ಜೋಡಿಸಿ ಅವುಗಳನ್ನು ಸೆಲೆಕ್ಟ್ ಮಾಡಿ ಇಲ್ಲಿ PDFಗೆ ಕನ್ವರ್ಟ್ ಮಾಡಬೇಕು. ಸೊ ನಾನು ನನ್ನ ಕ್ಯಾಮ್ರಾದಲ್ಲಿ ಈಗಾಗಲೇ ತೆಗೆದಿರುವಂತಹ ಫೋಟೋಗಳಿವೆ, ಆ ಫೋಟೋಗಳನ್ನು ನಾನೀಗ ಟ್ಯಾಪ್ ಮಾಡ್ತಾ ಹೋಗ್ತೇನೆ, ಅಂದರೆ ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ. ಸೆಲೆಕ್ಟ್ ಮಾಡ್ತಾ ಹೋದಾಗ ನಾನಿಲ್ಲಿ 7 ಫೋಟೋಗಳನ್ನು ಸೆಲೆಕ್ಟ್ ಮಾಡಿದೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಕ್ರಮಬದ್ಧವಾಗಿ ಅಂದರೆ ಯಾವುದು 1, 2 ಇದೆ ಆ ರೀತಿಯಾಗಿ ಪುಟಗಳನ್ನು ಸೆಲೆಕ್ಟ್ ಮಾಡಿಕೊಂಡು, ಸೆಲೆಕ್ಟ್ ಆದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ತಮಗೆ ಡನ್ ಅನ್ನುವಂತಹ ಒಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಮೇಲೆ ಇದೆ ನೋಡಿ. ಈ ಡನ್ ಅನ್ನುವಂತಹ ಆಪ್ಷನ್ ಮೇಲೆ ನಾನೀಗ ಟಚ್ ಮಾಡ್ತಾ ಇದ್ದೀನಿ. ಟಚ್ ಮಾಡಿದಾಗ ಆ ಒಂದು ಫೋಟೋಗಳು ಏನಾದವು ಅಂತ ಇಲ್ಲಿ ಸೆಲೆಕ್ಟ್ ಆದವು. ಸೆಲೆಕ್ಟ್ ಆದಮೇಲೆ ಈಗ ನಾನು ಮತ್ತೆ ಏನು ಮಾಡಬೇಕು ಅಂತಂದರೆ, ಅದನ್ನು ಇಲ್ಲಿ ಕನ್ವರ್ಟ್ ಟು PDF ಅಂತ ಇದೆ ನೋಡಿ ಕೆಳಭಾಗದಲ್ಲಿ, ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಕನ್ವರ್ಟ್ ಟು PDF ಅಂತ ಇರುವಲ್ಲಿ ನಾನೀಗ ಟಚ್ ಮಾಡ್ತಾ ಇದ್ದೇನೆ. ಟಚ್ ಮಾಡಿದಾಗ ಈ ರೀತಿಯಾದಂಥ ಒಂದು PDF ಅದು ಲಿಂಕ್ ಓಪನ್ ಆಗುತ್ತೆ. ಈಗ ನಾನೇನು ಮಾಡಬೇಕು ವಿದ್ಯಾರ್ಥಿಯಾಗಿದ್ದವರು ಅಂತಂದರೆ, ನನ್ನ ಹಾಜರಿ ಸಂಖ್ಯೆ ಮತ್ತು ನನ್ನ ಹೆಸರನ್ನು ಅಲ್ಲಿ ನಮೂದು ಮಾಡಬೇಕು. ಉದಾಹರಣೆಗೆ ನನ್ನ ಹಾಜರಿ ಸಂಖ್ಯೆ 5, ನನ್ನ ಹೆಸರು ಲಕ್ಷ್ಮೀಕಾಂತ್ ಇದೆ, ಓಕೆ ಇಷ್ಟನ್ನೇ ಹಾಕ್ತೇನೆ. ಇಷ್ಟು ಹಾಕಿ ನಾನು ಇದನ್ನು ಓಕೆ ಕೊಡ್ತೇನೆ. ಇವಾಗ ಅದು PDFಲ್ಲಿ ಸೇವ್ ಆಗ್ತಾ ಇದೆ. ಸೊ PDFಲ್ಲಿ ಆ ಒಂದು ಫೈಲ್ ಸೇವ್ ಆಯಿತು ಇವಾಗ. ಸೊ PDFಲ್ಲಿ ಸೇವ್ ಆದ ನಂತರದಲ್ಲಿ ನಾನು ಆ ವಿದ್ಯಾರ್ಥಿ ಏನು ಮಾಡಬೇಕು, ಇಲ್ಲಿ 3 ಆಪ್ಷನ್ ಬರ್ತವೆ ಅವರಿಗೆ, 1 ಶೇರ್, ಇನ್ನೊಂದು ಓಪನ್ ಮತ್ತು ಕ್ಲೋಸ್ ಅಂತೇಳಿ. ಸೊ ಇಲ್ಲಿ ಶೇರ್ ಅಂತ ಇದೆ, ಇಲ್ಲಿ ಓಪನ್ ಅಂತ ಇದೆ, ಇಲ್ಲಿ ಕ್ಲೋಸ್ ಅಂತ ಇದೆ. ಇವಾಗ ವಿದ್ಯಾರ್ಥಿ ಏನು ಮಾಡಬೇಕು ಅಂತಂದರೆ, ಇಲ್ಲಿರುವಂತಹ ಈ ಒಂದು ಶೇರ್ ಆಪ್ಷನ್ ಮೇಲೆ ಆತ ಟ್ಯಾಪ್ ಮಾಡಿದಾಗ ಕೆಳಗಡೆಗೆ ಅಲ್ಲಿ ಆ ಒಂದು ಅವರು ಮಾಡಿರುವಂಥ PDFನ್ನು ಶೇರ್ ಮಾಡೋದಕ್ಕೆ ಹಲವು ಆ್ಯಪ್ಗಳು ಓಪನ್ ಆಗ್ತವೆ. ಸೊ ಅದರಲ್ಲಿ ಒಂದು ಆ್ಯಪನ್ನು ವಾಟ್ಸಪ್ಪನ್ನು ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದನ್ನು ತಮ್ಮ ಶಿಕ್ಷಕರಿಗೆ ಕಳಿಸಿಕೊಡ್ತಾರೆ. ಸೊ ಶಿಕ್ಷಕರಿಗೆ ಕಳಿಸಿಕೊಟ್ಟ ನಂತರದಲ್ಲಿ ಈ ರೀತಿ ಅದು ನಮ್ಮನ್ನು ಬಂದು ತಲುಪುತ್ತೆ. ಸೊ ಸೇವ್ ಅಂತ ಕೊಟ್ಟೆ. ನನ್ನ ಮುಂದಿನ ವಿಡಿಯೋಗಳನ್ನು ನೋಡೋದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.